ಸ್ಟಾಪ್ ಇಟ್. ನನ್ನಿಂದ ನೋಡಕ್ಕಾಗಲ್ಲ. ಆ ಸೂಳೆ ಮಗನ್ ಏನ್ ಮಾಡಣ? ಅವನ ತುಂಡ ಕತ್ತರಿಸಿ ಕ್ರೂರವಾಗಿ ಕೊಲ್ಲಬೇಕು. ಯಾಕೋ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ? ಇದೆಲ್ಲ ಕಾಮನ್ ಆಗಿ ನಡೀತಾನೆ ಇರುತ್ತೆ ಕಣೋ. ಇದನ್ನೆಲ್ಲ ನ್ಯೂಸ್ ಅಲ್ಲಿ ನೋಡ್ತಾ ಇದ್ವಿ. ಮೊದಲನೇ ಸಲ ಡೈರೆಕ್ಟ್ ಆಗಿ ನೋಡ್ತಾ ಇರೋದಕ್ಕೆ ಕೋಪ ಬರ್ತಾ ಇದೆ. ನಮ್ ಕೆಲ್ಸ ಏನು? ಎವಿಡೆನ್ಸ್ ನ ಕಲೆಕ್ಟ್ ಮಾಡಿ ಡಿಐಜಿ ಕೊಡ್ಬೇಕಷ್ಟೇ. ಮಿಕ್ಕಿದೆಲ್ಲ ಅವ್ರು ನೋಡ್ಕೋತಾರ. ಏನ್ ನೋಡ್ಕೋತಾರ? ಎವಿಡೆನ್ಸ್ ನ ಕಲೆಕ್ಟ್ ಮಾಡಿದ್ರೆ ಬೀರೋಲ್ ಇಟ್ಬಿಟ್ಟು ಕೊಳಸ್ತಾರೆ. ಎವಿಡೆನ್ಸ್ ಕೊಡದ್ ಮಾತ್ರ ಅಲ್ಲ, ಸತ್ಯಕ್ಕೆ ಜಯ ಇದೇನೋ ಹಾಗೆ ಖಂಡಿತ ದಂಡನೆ ಸಿಗುವಾಗ ಮಾಡೋಣ. ಮೇಡಮ್, ಯಾವಾಗ ಶಿಕ್ಷೆ ಆಗುತ್ತೆ? ಮೇಡಮ್, ಜಮ್ಮು ಕಾಶ್ಮೀರಲ್ಲಿ 8 ವರ್ಷದ ಆಶಿಬಾ ಅಂತ ಹುಡುಗಿ, ಅವಳನ್ನ 8 ಜನ ಕೆಡಿಸಿ ಕೊಲೆ ಮಾಡಿದ್ದಾರೆ. ಆ ಕೇಸ್ ಏನಾಯ್ತು ಮೇಡಮ್? ಪೊಲ್ಲಾಚಿ ಪಾಲಿಯಲ್ ಕೇಸ್ ಆತರ ಎಷ್ಟು ಕೇಸು ಮೇಡಮ್? ನಿಮಗೆ ಇದು ಮೊದಲನೇ ಕೇಸ್. ನಿಮ್ಗೆ ಗೊತ್ತಿಲ್ದಿರೋದು ತುಂಬಾನೇ ಇದೆ. ನೀವು ಸ್ವಲ್ಪ ತೆಪ್ಪಗಿದ್ರೆ ಒಳ್ಳೇದು. ಇಷ್ಟಕ್ಕೆ ನೀವು ಇಷ್ಟೊಂದು ಟೆನ್ಷನ್ ತಗೊಂಡ್ರೆ ಖಾಕಿ ಬಟ್ಟೆ ಹಾಕೊಳ್ದೇನೆ ಹೊರಟೋಗ್ತೀರಾ? ಖಾಕಿ ಬಟ್ಟೆ ಹಾಕಿ ಈ ತರ ಆಳ್ಗಳನ್ನ ನೋಡಿ ಏನು ಮಾಡಕ್ ಆಗಲ್ಲ ಅಂದ್ರೆ ಆ ಖಾಕಿ ಬಟ್ಟೆ ಅವಶ್ಯಕತೆನೆ ಇಲ್ಲ. ಹಲೋ ಸರ್, ಪಡಿಕಡ್ದನ್ ವಿರುದ್ಧ ಸ್ಟ್ರಾಂಗ್ ಆಗಿರೋ ವಿಡಿಯೋ ಎವಿಡೆನ್ಸ್ ಸಿಕ್ಕಿದೆ ಸರ್. ವೆರಿ ಗುಡ್. ನಾನು ಔಟ್ ಆಫ್ ಸ್ಟೇಷನ್ ಇದ್ದೀನಿ. ನಾಳೆ ಬೆಳಿಗ್ಗೆ ನಾನು ಬೆಂಗಳೂರು ಬರ್ತೀನಿ. ನೀನ್ ಸೀದಾ ಆಫೀಸಿಗೆ ಬಂದ್ಬಿಡು, ಆಕ್ಷನ್ ತಗೊಳ್ಳೋಣ. ಓಕೆ ಸರ್. ಮಾರ್ನಿಂಗ್ ಸರ್. ಅಲ್ಲೇ ಬರ್ತಾ ಇದ್ದೀನಿ ಸರ್. ಸ್ವಲ್ಪ ಬೇಗ ಬಾ. ವಾಟ್? ಸರ್, ಏನ್ ಮೋಟಿವ್ ಇರ್ಬೋದು ಸರ್? ಸರಿಯಾದ ಕ್ಲಾರಿಟಿ ಇಲ್ಲ. ಮರ್ಮಂಗನ ಕತ್ತರಿಸಿ ಕೊಲೆ ಮಾಡಿದ್ದಾರೆ ಅಂದ್ರೆ ಇವನಿಂದ ತೊಂದರೆಗೊಳಗಾದ ಹೆಣ್ಮಕ್ಳ ಕಡೆಯವರು ಯಾರಾದ್ರೂ ಮಾಡಿರ್ಬೋದು. ಒಂದ್ ವೇಳೆ ಅವ್ರ ಹತ್ರ ದುಡ್ಡು ಇಸ್ಕೊಂಡಿರೋರು ಏನಾದ್ರೂ ಡಿಸ್ಟ್ರಾಕ್ಷನ್ಗೋಸ್ಕರ ಮಾಡಿರ್ಬೋದಾ? ಹ್ಮ್, ಇದ್ರು ಇರ್ಬೋದು ಸರ್. ನಾವು ಪಡಿಕಡ್ತನ ಫಾಲೋ ಮಾಡಿದಾಗ ಎರಡ್ ವಿಷಯ ಗೊತ್ತಾಯ್ತು ಸರ್. ಒಂದು, ಕೊಲೆ ಆಗಿರೋ ಹುಡುಗಿ ಅಣ್ಣ ಇವ್ರ ಮೇಲೆ ಮರ್ಡರ್ ಅಟೆಂಪ್ಟ್ ಮಾಡಿದಾನೆ. ಎರಡನೇದು, ಜಿಮ್ ಅಲ್ಲಿ ಯಾರ ಜೊತೆನೂ ವಾಗ್ವಾದ ನಡೆದಿದೆ. ಐ ಗೆಸ್ ಇವರಿಬ್ರಲ್ಲಿ ಯಾರಾದ್ರೂ ಒಬ್ರು ಮಾಡಿರ್ತಾರ? ಇದು ಸರಿಯಾದ ಮೋಟಿವ್ ಅಂತ ಅನಿಸ್ತಾ ಇಲ್ಲ. ನಿನ್ ಹತ್ರ ಇರೋ ಎವಿಡೆನ್ಸ್ ನ ಇಟ್ಕೊಂಡು ಅದರಿಂದ ಏನಾದ್ರೂ ಕ್ಲೂ ಸಿಗುತ್ತಾ ಅಂತ ನೋಡು. ಬಟ್ ಅಟ್ ದ ಸೇಮ್ ಟೈಮ್ ಲೋಕಲ್ ಇನ್ಸ್ಪೆಕ್ಟರ್ಗೂ ವಿಚಾರಣೆ ಮಾಡಕ್ ಹೇಳ್ತೀನಿ. ಓಕೆ ಸರ್. ತುಂಬಾ ರಿಕ್ವೆಸ್ಟ್ ಬಂದಿದೆ. ನೋಡಿ, ಎಲ್ಲ 90s ಕಿಡ್ಸ್ ರಿಕ್ವೆಸ್ಟೇ ಇರ್ಬೇಕು. ಅವರೆಲ್ಲ ಇನ್ನೂ ಸಿಂಗಲ್ ಆಗೇ ಇರ್ಬೋದು. 175 ರಿಕ್ವೆಸ್ಟ್. ಕೆಲಸ ಮಾಡೋದಕ್ಕೆ ಹೇಳಿದ್ರೆ ಫೇಸ್ಬುಕ್ ನೋಡ್ಕೊಂಡು ಕೂತಿದ್ದೀರಾ? ಹುಷಾರು, ಹುಡುಗರ್ ಫೋಟೋ ಹಾಕಿರೋ ಹುಡುಗಿರ್ಗೆ ರಿಕ್ವೆಸ್ಟ್ ಕಳಿಸ್ಬಿಟ್ಟಿರಾ, ಆಮೇಲೆ ಫೈರ್ ಆಗೋಗುತ್ತೆ. ನಿಲ್ಸು ನಿಲ್ಸು ನಿಲ್ಸು. ಯಾರಿವ್ನ? ಹೌದು ಕಣೆ, ನೋಡೋಕೆ ಕರ್ರಗಿದ್ರು ಚೆನ್ನಾಗಿದ್ದಾನೆ. ಇವನ್ನ ಸೆಲೆಕ್ಟ್ ಮಾಡ್ಕೋ. ಅವ್ನ್ ನಿಮ್ಮನ್ ಸೆಲೆಕ್ಟ್ ಮಾಡ್ಕೋಬೇಕಲ್ಲ. ಇವನು ಬೇರೆ. ಇದನ್ ಸ್ವಲ್ಪ ಜೂಮ್ ಮಾಡು. ಇದ ಆ ವಿಡಿಯೋದಲ್ಲಿ ಇದ್ದಿದ್ದ ಐ ಡ್ರಾಪ್ಸ್. ಇದ್ರ ಬಗ್ಗೆ ಡಾಕ್ಟರ್ ಹತ್ರ ವಿಚಾರಿಸಿದ್ರೆ ಈ ಐ ಡ್ರಾಪ್ ಮಾರ್ಕೆಟ್ ಅಲ್ಲೇ ಇಲ್ಲ ಅಂದ್ರಲ್ಲ. ಇವನ ಹತ್ರ ಹೇಗೆ ಮೇಡಮ್? ಏನಮ್ಮ ಇದನ್ ನೋಡಿ ಮೇಡಮ್,